ಎಲ್ಲರಿಗೂ ನಮಸ್ತೆ. ಇವತ್ತು ಮುಳಬಾಗಲು ತಾಲೂಕಿನ ಕೋಲಾರ ಜಿಲ್ಲೆಯ ಮುಳಬಾಗಲು ತಾಲೂಕಿನ ಬೈರ್ಕೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವಂಥ ಎಲ್ಲ ಹಳ್ಳಿಗಳ ಒಳಪಟ್ಟಂತೆ ಇವತ್ತು ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ ಮತ್ತು ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್ ಬೆಂಗಳೂರು ಇವರ ಜೊತೆಗೆ ರಮಣ ಮಹರ್ಷಿ ಅಂತ ಹೇಳ್ಬಿಟ್ಟು ಅವರು ನಾವೊಂದು ಸಹಕಾರದಿಂದ ಇವತ್ತು ಒಂದು ಹೆಲ್ತ್ ಕ್ಯಾಂಪನ್ನು ನಾವು ಇಲ್ಲಿ ಮಾಡ್ತಾಯಿದ್ದೀವಿ. ಜನರಲ್ ಹೆಲ್ತ್ ಕ್ಯಾಂಪ್ ಇದು. ಈಗಾಗಲೇ ನೀವು ನೋಡ್ಬೋದು ಸುಮಾರು ಹಳ್ಳಿಗಳಿಂದ ಬಂದಿರುವಂಥ ಎಲ್ಲ ವಯಸ್ಸಾದವರು ಆಗಿರ್ಬೋದು ಅಥವಾ ವಯಸ್ಕರಾಗಿರ್ಬೋದು ಎಲ್ಲರೂ ಇದನ್ನು ಈ ಒಂದು ಬೆನಿಫಿಟನ್ನು ಪಡ್ಕೊಳ್ತಾ ಇದ್ದಾರೆ. ಸೊ ಈ ಥರ ಈಗಾಗಲೇ ನಮ್ಮ ಕಡೆಯಿಂದ ಈ ಥರ ಅನೇಕ ಹೆಲ್ತ್ ಕ್ಯಾಂಪ್ಸನ್ನು ಬೇರೆ ಕಡೆ ಮಾಡಿದ್ದು ನಮ್ಮ ತಾಲೂಕಲ್ಲಿ ಇನ್ನೂ ಹೆಚ್ಚು ಹೆಲ್ತ್ ಕ್ಯಾಂಪ್ಸನ್ನು ಮಾಡೋದಕ್ಕೆ ನಾವು ಉತ್ಸಾಹ ತೋರಿಸಿದ್ದೀವಿ. ನಮ್ಮ ಜೊತೆಗೆ ಸೇರಿಕೊಂಡಿದ್ದಾರೆ ಈಸ್ಟ್ ಪಾಯಿಂಟ್ ಕಾಲೇಜ್ನ ವೈದ್ಯಕೀಯ ಸಿಬ್ಬಂದಿರು. ಸೊ ಅವ್ರಿಗೆಲ್ಲ ಕೂಡ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಈಗಾಗಲೇ ಇಲ್ಲಿ ಬಂದಿದ್ದಾರೆ ಡಾಕ್ಟರ್ಸು, ಅವ್ರಿಗೆ ನಾನು ಸ್ವಾಗತವನ್ನು ವಹಿಸ್ಲಿಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ರಚಿತಾ ಅಂತ ಹೇಳ್ಬಿಟ್ಟು ಅವ್ರಿಗೆ ಈ ಒಂದು ಹೆಲ್ತ್ ಕ್ಯಾಂಪ್ಗೆ ಹೃದಯಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಮೇಡಮ್. ಥ್ಯಾಂಕ್ ಯು. ಅದೇ ರೀತಿಯಾಗಿ ಡಾಕ್ಟರ್ ಪೂಜಾಶ್ರೀ ಮೇಡಮ್ ಅಂತ ಬಂದಿದ್ದಾರೆ, ಅವ್ರಿಗೂ ಕೂಡ ಈ ಒಂದು ಹೆಲ್ತ್ ಕ್ಯಾಂಪ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಡಾಕ್ಟರ್ ಯಶವಂತ್ ಅಂತ ಬಂದಿದ್ದಾರೆ, ಅವ್ರಿಗೂ ಕೂಡ ಈ ಒಂದು ಹೆಲ್ತ್ ಕ್ಯಾಂಪ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮತ್ತು ಡಾಕ್ಟರ್ ಸಂಜಯ್ ಅಂತ ಬಂದಿದ್ದಾರೆ, ಅವ್ರಿಗೂ ಕೂಡ ಈ ಒಂದು ಹೆಲ್ತ್ ಕ್ಯಾಂಪ್ಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಅದೇ ರೀತಿ ಡಾಕ್ಟರ್ ಅಕ್ಷತಾ ಅಂತ ಬಂದಿದ್ದಾರೆ, ಅವ್ರಿಗೂ ಕೂಡ ಈ ಒಂದು ಹೆಲ್ತ್ ಕ್ಯಾಂಪ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮತ್ತು ಡಾಕ್ಟರ್ ಸಂಜನಾ ಅಂತ ಬಂದಿದ್ದಾರೆ, ಸಾರಿ ಸುಜನಾ ಅಂತ ಬಂದಿದ್ದಾರೆ, ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮತ್ತು ಡಾಕ್ಟರ್ ತೇಜಸ್ವಿನಿ ಮೇಡಮ್ ಅಂತ, ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ, ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಅವ್ರ ಸ್ಟಾಫ್ ಕೂಡ ಎಷ್ಟೆಲ್ಲ ಬಂದಿದ್ದಾರೆ, ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಜೊತೆಗೆ ನಮಗೆ ಈ ಒಂದು ಬೈರ್ಕೂರು ಪಂಚಾಯಿತಿಯ ಒಂದು ಅಭಿವೃದ್ಧಿ ಅಧಿಕಾರಿ ಆದಂಥ ಭವಾನಿ ಮೇಡಮ್ ಅವರು ಇದ್ದಾರೆ, ಅವ್ರಿಗೂ ಕೂಡ ಒಂದು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಇದೇ ಪಂಚಾಯಿತಿಯ ಗ್ರಾಮ ಪಂಚಾಯಿತಿ ಸದಸ್ಯರು ಬಂದಿದ್ದಾರೆ, ಮಾಜಿ ಸದಸ್ಯರು ಇದ್ದಾರೆ, ಗ್ರಾಮ ಪಂಚಾಯಿತಿ ಹಿರಿಯ ಮುಖಂಡರಿದ್ದಾರೆ, ಈ ಊರಿನ ರಾಜಕೀಯ ಮುಖಂಡರುಗಳಿದ್ದಾರೆ, ನಮ್ಮ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ನ ವಾಲಂಟಿಯರ್ಸ್ ಇದ್ದಾರೆ, ಹಾಗೂ ನಮ್ಮ ಮೀಡಿಯಾ ಮಿತ್ರರು ಇದ್ದಾರೆ, ಎಲ್ಲರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಸೊ ಇದಾದಮೇಲೆ ಈಗ ಡಾಕ್ಟರ್ ರಚಿತಾ ಮೇಡಮ್ ಅವರು ಒಂದು ಈ ಒಂದು ಹೆಲ್ತ್ ಕ್ಯಾಂಪ್ ಬಗ್ಗೆ ಒಂದು ಎರಡು ಮಾತುಗಳನ್ನು ಆಡೋದಕ್ಕೆ ಮಾತಾಡಬೇಕು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ತೆ. ನಾನು ಈಸ್ಟ್ ಪಾಯಿಂಟ್ ಹಾಸ್ಪಿಟಲಲ್ಲಿ ಪಿಡಿಯಾಟ್ರಿಕ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಈ ಕ್ಯಾಂಪ್ನ ಬೈರ್ಕೂರ್ ಗ್ರಾಮ ಪಂಚಾಯಿತಿಯಲ್ಲಿ ಆಯೋಜಿಸ್ಕೊಂಡಿದ್ದೀವಿ. ಈ ಕ್ಯಾಂಪ್ ಆಯೋಜಿಸಿರೋದು ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್, ರಮಣ ಮಹರ್ಷಿ ಟ್ರಸ್ಟ್ ಮತ್ತು ಪ್ರಗತಿ ಟ್ರಸ್ಟ್ ಅವ್ರು ಸೇರಿಕೊಂಡು ಈ ಕ್ಯಾಂಪನ್ನು ಆಯೋಜಿಸಿದ್ದೀವಿ. ಸೊ ಇಲ್ಲಿ ನಾವು ಎಲ್ಲ ಡಾಕ್ಟರ್ಸು ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಬಂದಿದ್ದೀವಿ. ಪೀಡಿಯಾಟ್ರಿಕ್, ಸರ್ಜರಿ, ಆರ್ಥೋಪೆಡಿಕ್ಸ್, ಎಲ್ಲ ಆಫ್ತಾಲ್ ಎಲ್ಲ ಡಿಪಾರ್ಟ್ಮೆಂಟಿಂದಲೂ ಒಬ್ಬೊಬ್ಬರು ಡಾಕ್ಟರ್ನ ಹಾಕಿದ್ದಾರೆ. ಸೊ ಇದು ಎಲ್ಲ ಜನರಿಗೂ ಹೆಲ್ಪ್ ಆಗಲಿ ಅನ್ನೋ ಕ್ಯಾಂಪ್ ಉದ್ದೇಶದಿಂದ ಈ ಕ್ಯಾಂಪನ್ನು ಆಯೋಜಿಸಲಾಗಿದೆ. ಸೊ ಇದರಲ್ಲಿ ನಾವು ಬೇಸಿಕಲಿ ಅಂದರೆ ಬಿ ಪಿ ಚೆಕ್ ಮಾಡಿ, ಶುಗರ್ ಕೂಡ, ಬೇಸಿಕ್ ಏನೆಲ್ಲ ಕ್ಯಾಂಪಲ್ಲಿ ನಾವು ವ್ಯವಸ್ಥೆಗಳನ್ನ ಕೊಡ್ಬೋದು ಅದನ್ನು ಕೊಟ್ಟು ನಮ್ಮಲ್ಲಿ ಇಲ್ಲಿ ಟ್ರೀಟ್ ಮಾಡೋಕ್ಕಾಗದೇ ಇರೋವಂಥದ್ದನ್ನ ನಮ್ಮ ಈಸ್ಟ್ ಪಾಯಿಂಟ್ ಹಾಸ್ಪಿಟಲಲ್ಲಿ ನಾವು ಟ್ರೀಟ್ ಮಾಡ್ತೀವಿ ಅಂತಲೂ ಕೂಡ ಪೇಷಂಟ್ಸ್ನ ಕಳಿಸ್ತಾ ಇದ್ದೀವಿ. ಮತ್ತು ಇಲ್ಲಿ ಫ್ರೀ ಉಚಿತವಾಗಿ ಸೇವೆ, ಅದರ ಜೊತೆಗೆ ಉಚಿತವಾಗಿ ಮೆಡಿಸಿನ್ಸ್ ಕೂಡ ಇಲ್ಲೇ ಕೊಡ್ತಾ ಇದ್ದೀವಿ ಎಲ್ಲ ಜನರಿಗೂ. ಸೊ ಇದರ ಸದುಪಯೋಗ ಮಾಡ್ಕೋಬೇಕು ಅಂತ ಎಲ್ಲರಿಗೂ ನಾನು ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇದೇ ಥರ ನಾವು ಹಿಂದೆ ಕೂಡ ತುಂಬ ಕ್ಯಾಂಪನ್ನು ಆಯೋಜಿಸಿದ್ದೀವಿ, ಇನ್ನು ಮುಂದೆ ಕೂಡ ನಾವು ಬೇರೆ ಬೇರೆ ಹಳ್ಳಿಗಳಲ್ಲಿ ಈ ಥರ ಕ್ಯಾಂಪ್ ಆಯೋಜಿಸ್ತೀವಿ ಅಂತ ಹೇಳ್ತಾ ನನಗೆ ಎರಡು ಮಾತು ಆಡೋದಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಥ್ಯಾಂಕ್ ಯು. ಹಾಗೇ ನಮ್ಮ ಇದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಅಭಿವೃದ್ಧಿ ಅಧಿಕಾರಿ ಆದಂಥ ಶ್ರೀಮತಿ ಭವಾನಿ ಮೇಡಮ್ ಅವರು ಈ ಒಂದು ಹೆಲ್ತ್ ಕ್ಯಾಂಪ್ ಬಗ್ಗೆ, ಈ ಒಂದು ಜನರ ಬಗ್ಗೆ, ಈ ಹೆಲ್ತ್ ಕ್ಯಾಂಪ್ಗೆ ಬಂದಿರುವಂಥ ಒಂದು ಜನರ ಬಗ್ಗೆ ಒಂದೆರಡು ಮಾತನ್ನು ಆಡಲು ಅವಕಾಶ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭವಾನಿ ಅಂತ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಬೈರ್ಕೂರು ಗ್ರಾಮ ಪಂಚಾಯಿತಿ. ಈ ಒಂದು ಹೆಲ್ತ್ ಕ್ಯಾಂಪು ಪ್ರಗತಿ ಚಾರಿಟಬಲ್ ಟ್ರಸ್ಟು, ಈಸ್ಟ್ ಪಾಯಿಂಟ್ ಹಾಸ್ಪಿಟಲ್ ಬೆಂಗಳೂರು ಹಾಗೂ ರಮಣ ಮಹರ್ಷಿ ಟ್ರಸ್ಟ್ ಫಾರ್ ಡಿಸೇಬಲ್ಡ್ ಪರ್ಸನ್ಸ್ ಅಂತ, ಇವರು ಮೂರು ಜನದ ಒಂದು
ಇದರಿಂದ ಆಯೋಜನೆಯಿಂದ ಈ ಒಂದು ಹೆಲ್ತ್ ಕ್ಯಾಂಪು ನಮ್ಮ ಬೈರ್ಕೂರು ಗ್ರಾಮ ಪಂಚಾಯಿತಿಯಲ್ಲಿ ನಡೆದಿರೋದು ನಮ್ಮ ಸೌಭಾಗ್ಯ ಅಂತ ತಿಳ್ಕೊತೀನಿ. ಮೇನ್ ಏನಂದರೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಅವರು ಪಾಂಪ್ಲೆಟ್ಸ್ ಎಲ್ಲ ನೀಡಿದರು, ಅದರ ಒಂದು ಅನೌನ್ಸ್ಮೆಂಟ್ಸು ಎಲ್ಲ ಮಾಡಿದ್ವಿ ಗ್ರಾಮ ಪಂಚಾಯಿತಿ ವತಿಯಿಂದ. ಅದನ್ನೆಲ್ಲ ಸದುಪಯೋಗನೂ ಮಾಡ್ಕೊತಾ ಇದ್ದಾರೆ. ಹೆಚ್ಚಿನ ಜನರು ಇಲ್ಲಿ ಆಗಮಿಸಿ ಅವರ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಎಲ್ಲ ಚೆಕ್ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದಕ್ಕೆ ನಾನು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಮುನೀಶ್ ಸರ್ಗೆ, ಮತ್ತು ಹಾಸ್ಪಿಟಲ್ ಅವ್ರಿಗೆ, ಹಾಗೂ ರಮಣ ಮಹರ್ಷಿ ಟ್ರಸ್ಟ್ ಅವ್ರಿಗೆ ತುಂಬ ಥ್ಯಾಂಕ್ಸ್. ಈಗ ನಾವು ಜನರ ಒಂದು ಅವೇರ್ನೆಸ್ಗೋಸ್ಕರ ಕೆಲವೊಂದು ಪಾಂಪ್ಲೆಟ್ಸನ್ನು ನಾವು ಪ್ರಿಂಟ್ ಮಾಡಿದ್ದೀವಿ. ಈಗಾಗಲೇ ಈ ತಾಲೂಕಿನ ಈ ಪಂಚಾಯತಿ ವ್ಯಾಪ್ತಿಯಲ್ಲಿ ಟಮ್ ಟಮ್ ಎಲ್ಲ ಮಾಡಿಸಿದ್ದೀವಿ, ಅದ್ರ ಜೊತೆಗೆ ಪಾಂಪ್ಲೆಟ್ಸನ್ನು ಕೂಡ ಹಂಚಿದ್ದೀವಿ. ಮತ್ತು ಇಲ್ಲಿ ಬರುವಂಥ ಏನು ಜನರಿಗಾಗಿರ್ಬೋದು ಅವ್ರಿಗೆ ಏನೇನು ಸೌಲಭ್ಯ ಇಲ್ಲಿ ಮಾಡಲಾಗುತ್ತೆ ಅನ್ನೋದನ್ನು ಇಲ್ಲಿ ನಾವು ಪ್ರಿಂಟ್ ಮಾಡಿದ್ದೀವಿ, ಅದನ್ನು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸಾಮಾನ್ಯ ವೈದ್ಯಕೀಯ ತಪಾಸಣೆ, ಅದರ ಜೊತೆಗೆ ಸಾಮಾನ್ಯ ಶಸ್ತ್ರಚಿಕಿತ್ಸಾ ತಪಾಸಣೆ, ನರರೋಗ ಶಸ್ತ್ರಚಿಕಿತ್ಸಾ ತಪಾಸಣೆ, ಶ್ರೀರೋಗ ಮತ್ತು ಪ್ರಸೂತಿ, ಕಣ್ಣು ಕಿವಿ ಮೂಗು ಗಂಟಲು, ಕೀಲು ಮತ್ತು ಮೂಳೆ, ಇಷ್ಟೆಲ್ಲ ಒಂದು ತಪಾಸಣೆ ಇಲ್ಲಿ ಸಿಗುತ್ತೆ. ಇಲ್ಲಿ ಜಸ್ಟು ತಪಾಸಣೆ ಆದಮೇಲೆ ಮುಂದೆ ಏನಾದರೂ ಅದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಆರೋಗ್ಯ ರಿಲೇಟೆಡ್ ಆಗಿರ್ಬೋದು, ಒಂದು ಸರ್ಜರಿ ಆ ಥರ ಇರ್ಬೋದು, ಅದನ್ನೆಲ್ಲ ಮಾಡಿಸ್ಬೇಕಂತಂದರೆ ನಾವು ಈಸ್ಟ್ ಪಾಯಿಂಟ್ಗೆ ಅವರು ರೆಫರ್ ಮಾಡ್ತಾರೆ. ಅಲ್ಲಿ ಹೋದಾಗ ಒಂದು ಕಡಿಮೆ ಫೀಸ್ ಆಗಿರ್ಬೋದು ಅಥವಾ ಏನೋ ಒಂದು ಉಚಿತ ಆಗಿರ್ಬೋದು, ಆ ಒಂದು ರೀತಿಯೆಲ್ಲ ಅವರು ತುಂಬ ಒಳ್ಳೆಯ ಸೌಲಭ್ಯವನ್ನು ಕೊಡ್ತಾರೆ. ಒಂದು ಕ್ವಾಲಿಟಿ ಟ್ರೀಟ್ಮೆಂಟ್ ಕೊಡೋ ಮುಖಾಂತರ ಸಿಗುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆದ್ದರಿಂದ ದಯವಿಟ್ಟು ಎಲ್ಲ ಈ ಬೈರ್ಕೂರು ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಹಳ್ಳಿಗಳಲ್ಲಿರುವಂಥ ಎಲ್ಲರೂ, ಪ್ರತಿಯೊಬ್ಬರು, ಅದು ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ವಯಸ್ಕರಾಗಿರ್ಬೋದು, ಯಾರು ಬೇಕಾದರೂ ಬಂದು ಇಲ್ಲಿ ಉಚಿತ ಆರೋಗ್ಯ ತಪಾಸಣೆ ಪಡ್ಕೋಬೇಕು ಅಂತ ನಾನೆಲ್ಲ ಜನರಲ್ಲಿ ಕಳಕಳಿಯಿಂದ ನಾನು ಮನವಿ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಹೆಲ್ತ್ ಕ್ಯಾಂಪ್ಗೆ ನಮಗೆ ಸಾಥ್ ಕೊಟ್ಟಂಥ ಈಸ್ಟ್ ಪಾಯಿಂಟ್ ಆಸ್ಪತ್ರೆ, ಈ ಒಂದು ವೈದ್ಯಕೀಯ ಸಿಬ್ಬಂದಿ ಅವ್ರಿಗೂ ಕೂಡ ನಾನು ನಿಜವಾಗಲೂ ಆಭಾರಿಯಾಗಿರುತ್ತೇನೆ. ಅದೇ ರೀತಿಗೆ ನಮಗೆ ಈ ಒಂದು ಬೈರ್ಕೂರು ಪಂಚಾಯತಿಯಲ್ಲೇ ಫಸ್ಟ್ ಕ್ಯಾಂಪ್ ಮಾಡಬೇಕು ಅಂತ ನಮಗೆ ಪ್ರೆಷರ್ ಆಗಿದವರು ಮೇಡಮ್ ಅವರು ಇಲ್ಲೇ ಮಾಡಿ ಇಲ್ಲಿ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಅವ್ರಿಗೂ ಕೂಡ ನಾನು ಆಭಾರಿಯಾಗಿರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಎಲ್ಲ ಈ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ಎಲ್ಲ ಅರವಿ ಪ್ರಭಾಕರ್ ಸರ್ ಅವರು ಇದ್ದಾರೆ, ಅವರು ಇವತ್ತು ಬಂದಿಲ್ಲ ಕಾರ್ಯಕ್ರಮಕ್ಕೆ, ಅವ್ರಿಗೂ ಕೂಡ ಮತ್ತು ಎಲ್ಲ ವಾಲಂಟಿಯರ್ಸ್ಗೂ ಕೂಡ ಮತ್ತು ಬೈರ್ಕೂರು ಗ್ರಾಮ ಪಂಚಾಯತಿಯಲ್ಲಿ ಬರುವಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು ಮತ್ತು ಅಧಿಕಾರಿಗಳಾಗಿರ್ಬೋದು, ಮುಖಂಡರಾಗಿರ್ಬೋದು, ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಸ್ಥರಾಗಿರ್ಬೋದು, ಜಿಲ್ಲಾ ಪಂಚಾಯತಿ ಸದಸ್ಯರು, ತಾಲೂಕು ಪಂಚಾಯತಿ ಸದಸ್ಯರು, ಸಮಾಜ ಸೇವಕರು, ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸದಸ್ಯರು, ಇವರಿಗೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆ ಕಡೆಯಿಂದ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಸುಮಾರು ಒಂದು 3 ಗಂಟೆವರೆಗೂ ಇರುತ್ತೆ, ಅಲ್ಲಿವರೆಗೂ ಪ್ರತಿಯೊಬ್ಬರು ಬಂದು ತಪಾಸಣೆಯನ್ನು ನಾವು ಪಡ್ಕೋಬೋದು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.